ಶ್ರೀರಾಮ ಸಮರ್ಥ 151. ಭಗವಂತನಿಂದ ನಮ್ಮನ್ನು ದೂರ ಒಯ್ಯುವುದೇ ನಿಜವಾದ ಸಂಕಟವಾಗಿರುತ್ತದೆ. 152. ಯಾವುದೇ ಅವಸ್ಥೆಯಲ್ಲಿ ಇಲ್ಲದಂತಾಗದಿರುವುದೇ ನಿಜವಾದ ಆನಂದವಾಗಿರುತ್ತದೆ. 153. ಯಾವುದು ನಿಶ್ಚಿತವಿಲ್ಲವೋ ಅದಕ್ಕೆ ಕಲ್ಪನೆ ಅನ್ನುತ್ತಾರೆ. 154. ಯಾರ ಕಲ್ಪನೆಯು ಸತ್ಯವಾಗುತ್ತದೆಯೋ ಹಾಗೂ ಯಾರು ಅತ್ಯಂತ ಸಮಾಧಾನದಲ್ಲಿ ಇರುತ್ತಾರೆಯೋ ಅವರಿಗೆ ಸಂತರೆನ್ನುತ್ತಾರೆ. 155. ಪರಮಾರ್ಥವೆಂದರೆ ನಮ್ಮ ಸಹಜಾವಸ್ಥೆಯಾಗಿರುತ್ತದೆ. 156. ಬ್ರಹ್ಮಸತ್ಯ ಹಾಗೂ ಜಗತ್ತು ಮಿಥ್ಯ ಅನ್ನುವುದರ ತಾತ್ಪರ್ಯವೇನೆಂದರೆ, ಜಗತ್ತು ಹೇಗೆ ಇದೆ ಎಂದು ನಾವು ತಿಳಿದಿರುತ್ತೇವೆಯೋ ಹಾಗೆ ಇರುವುದಿಲ್ಲ. 157. ಸ್ವಾರ್ಥ ಭಾವನೆಯಿಂದ ಮಾಡುವುದಕ್ಕೆ ಪ್ರಪಂಚವೆನ್ನುತ್ತಾರೆ, ನಿಸ್ವಾರ್ಥ ಭಾವನೆಯಿಂದ ಮಾಡುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. 158. ಆಸಕ್ತಿಗೊಳಗಾಗದಿರುವವನೇ ನಿಸ್ವಾರ್ಥಿ ಅನ್ನಬೇಕು. 159. ಸ್ಮರಣೆಯು ಕೃತಿಯಾಗಿರುತ್ತದೆ. 160. ವಿಸ್ಮರಣೆಯು ವೃತ್ತಿಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.